डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी के स्वागत नानो होसदुर्ग राघु। ಹೊಸದುರ್ಗ ತಾಲೂಕಿನ ಶ್ರೀರಾಮಪುರ ಗ್ರಾಮದಲ್ಲಿಯೂ ಕೂಡ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಗ್ಯಾರಂಟಿ ಅನುಷ್ಠಾನ ಕಾರ್ಯಕ್ರಮ ಜರುಗಿತು. ಶ್ರೀರಾಮಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ವೇತಾ ಆರ್ ರಂಗಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರು ನೇತೃತ್ವ ವಹಿಸಿದ್ದರು. ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ದಿನಾಂಕ 18/6/2023 ಚಾಲನೆಗೊಳಿಸಿದೆ. ಈ ಗೃಹ ಜ್ಯೋತಿ ಯೋಜನೆಯ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಪ್ರತಿ ಮನೆಗೆ ಗೃಹ ಬಳಕೆಗೋಸ್ಕರ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ನೀಡುವುದಾಗಿದೆ. ಈ 200 ಯೂನಿಟ್ ಉಚಿತ ವಿದ್ಯುತ್ ಯಾವುದೇ ರೀತಿಯ ದುರ್ಬಳಕೆ ಆಗಬಾರದು ಅಂತ ಹೇಳ್ಬಿಟ್ಟು ಗ್ರಾಹಕರು ಕಳೆದ ವರ್ಷ ಬಳಕೆ ಮಾಡಿದ ವಿದ್ಯುತ್ತಿನ ಸರಾಸರಿಯನ್ನ ತಗೊಂಡು ಅದಕ್ಕೆ 10% ಹೆಚ್ಚುವರಿಯಾಗಿ ವಿದ್ಯುತ್ ನೀಡಿ ಅಷ್ಟು ವಿದ್ಯುತ್ ಅವರಿಗೆ ಉಚಿತ ಅಂತ ಹೇಳ್ಬಿಟ್ಟು ನಿಗದಿಪಡಿಸಲಾಗುತ್ತೆ. ಗ್ರಾಹಕರು ನಿಗದಿಪಡಿಸಿದ ಯೂನಿಟ್ಸ್ಗಿನ ಕಡಿಮೆ ಯೂಸ್ ಮಾಡಿದ್ರೆ ಅವರಿಗೆ ಶೂನ್ಯ ಬಿಲ್ ಅನ್ನು ನೀಡಲಾಗುತ್ತೆ. ಅದಕ್ಕೆ ಹೆಚ್ಚಾಗಿ ಅವ್ರು ಏನಾದ್ರು ಯೂಸ್ ಮಾಡಿದ್ರಂದ್ರೆ ಎಷ್ಟು ಹೆಚ್ಚುವರಿಯಾಗಿ ಯೂಸ್ ಮಾಡಿರ್ತಾರ ಅಷ್ಟಕ್ಕಷ್ಟೇ ಅವರು ಕರೆಂಟ್ ಬಿಲ್ ಅನ್ನ ಕಟ್ಟಬೇಕಾಗುತ್ತೆ. ಅದೇ 200 ಯೂನಿಟ್ಗಿನ ಹೆಚ್ಚಾಗಿ ಯೂಸ್ ಮಾಡಿದ್ರೆ ಅವ್ರ ಪೂರ್ತಿ ಕರೆಂಟ್ ಬಿಲ್ ಅನ್ನ ಕಟ್ಟಬೇಕಾಗುತ್ತೆ. ಉದಾಹರಣೆಗೆ ಯಾವ್ದಾದ್ರು ಮನೆಗೆ ಒಂದು ಕಳೆದ ವರ್ಷದ ಆವರೇಜ್ ಒಂದು 50 ಯೂನಿಟ್ ಇತ್ತು ಅನ್ಕೊಳ್ಳಿ. 50 ಯೂನಿಟ್ಗೆ 10% ಸೇರಿ ಒಂದು 5 ಯೂನಿಟ್ ಆಗಿ 55 ಯೂನಿಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಫಿಕ್ಸ್ ಆಗುತ್ತೆ. ಆ 55 ಯೂನಿಟ್ ಗಿನ ಕಡಿಮೆ ಯೂಸ್ ಮಾಡಿದ್ರೆ ಅವರಿಗೆ ಶೂನ್ಯ ಬಿಲ್ ಅನ್ನ ನೀಡಲಾಗುತ್ತೆ. ಅದ 55 ಯೂನಿಟ್ ಗಿನ 60 ಯೂನಿಟ್ ಯೂಸ್ ಮಾಡಿದ್ರು ಅಂದ್ರೆ ಓನ್ಲಿ ಅವರು 5 ಯೂನಿಟ್ಗಷ್ಟೇ ಕರೆಂಟ್ ಬಿಲ್ ಅನ್ನ ಕಟ್ಟಬೇಕಾಗುತ್ತೆ. ನಮ್ಮ ಈ ಶಿವಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಟೋಟಲ್ 2303 ಗೃಹ ಬಳಕೆ ಸ್ಥಾವರಗಳಿವೆ. ಅದರಲ್ಲಿ 1960 ಜನ ಈ ಗೃಹ ಜ್ಯೋತಿ ಯೋಜನೆಗೆ ನೋಂದಣಿ ಮಾಡಿಕೊಂಡಿರುತ್ತಾರೆ. ಇವರಿಗೆ ಸರ್ಕಾರದಿಂದ ಈಗಾಗಲೇ 7 ಲಕ್ಷ ಸಬ್ಸಿಡಿ ಅಮೌಂಟ್ ಕೂಡ ಬಂದಿರುತ್ತೆ. ನಿಮಗೆ ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ಏನಾದರೂ ಗೊಂದಲಗಳಿದ್ದರೆ ನಮ್ಮ ಶಿವಪುರ ಉಪವಿಭಾಗದಲ್ಲಿ ಬಂದು ಸರಿಪಡ್ಕೋಬೇಕು ಅಂತ ಕೇಳ್ಕೊತೀನಿ. ಸಂಪ್ರದಾಯ ಪ್ರಕಾರ ಲಕ್ಷ್ಮೀ ಎಂಬ ದೇವತೆ ಮನೆಯಲ್ಲಿ ನೆಲೆಸುತ್ತಾರೆ. ಆಕೆಯ ಕೃಪಾಶೀರ್ವಾದದಿಂದ ಗೃಹದಲ್ಲಿ ಐಶ್ವರ್ಯ ನೆಲೆಸಿದೆ. ಕೆಲವು ಸಂಪ್ರದಾಯದಲ್ಲಿ ಮನೆ ಹೆಣ್ಮಗಳನ್ನು ಗೃಹಲಕ್ಷ್ಮಿ ಎಂದು ಕರೆಯುತ್ತಾರೆ. ಮಹಿಳೆಯರ ಆರ್ಥಿಕತೆ ಸಬಲೀಕರಣವನ್ನು ಗಮನಿಸಿಕೊಂಡು ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಜಾರಿ ತಂದಿದ್ದಾರೆ. ಈ ಯೋಜನೆಯಿಂದ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2000 ಸಹಾಯಧನ ಸಿಗಲಿದ್ದು ಆರ್ಥಿಕ ಸಹಾಯಗಳಾಗಬಹುದು. ಸಂವಿಧಾನ 73-74 ತಿದ್ದುಪಡಿ ನಂತರ ರಾಜಕೀಯ ಸಬಲೀಕರಣ ಮಹಿಳಾ ಮೀಸಲಾತಿ ಆರ್ಥಿಕ ಬಲದಿಂದ ಸ್ವಾಭಾವಿಕವಾಗಿ ಬದುಕು ಸಾಗಿಸಬಹುದು. ಇನ್ನು ಎರಡನೇ ಗ್ಯಾರಂಟಿ ಅಂದ್ರೆ ಗೃಹ ಜ್ಯೋತಿ. ಈ ಯೋಜನೆಯಲ್ಲಿ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಉಚಿತ. ಇದರ ಬಗ್ಗೆ ನಮ್ಮ ಕೆಇಬಿ ಅವರು ಹೇಳಿದ್ದಾರೆ. ನಂತರ ಮೂರನೇ ಭಾಗ್ಯ ಅಂದ್ರೆ ಅನ್ನಭಾಗ್ಯ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಿಪಿಎಲ್ ಕುಟುಂಬದ ಪ್ರತಿಯೊಬ್ಬರಿಗೂ 10 ಕೆಜಿ ಅಕ್ಕಿ ಉಚಿತ. ನಾಲ್ಕನೇದು ಶಕ್ತಿ ಯೋಜನೆ. ಈ ಯೋಜನೆಯಲ್ಲಿ ಶಕ್ತಿ ಯೋಜನೆಯಲ್ಲಿ ರಾಜ್ಯದ ಬಸ್ಸುಗಳಲ್ಲಿ ಕರ್ನಾಟಕದಂತ ಮಹಿಳೆಯರಿಗೆ ಉಚಿತ ಪ್ರಯಾಣ. ಇನ್ನು 5ನೇದು ಯುವನಿಧಿ. ಈ ಯೋಜನೆಯಲ್ಲಿ ನಿರುದ್ಯೋಗ ಪದವಿದಾರರಿಗೆ ಮಾಸಿಕ 3000, ಡಿಪ್ಲೊಮಾದಾರರಿಗೆ 1500 ಸಿಗಲಿದೆ. ಇಷ್ಟು ಯೋಜನೆಗಳು ಅನುಷ್ಠಾನಗೊಳಿಸಲು ತಾವುಗಳು ಎಲ್ಲರೂ ಯೋಜನೆಗಳನ್ನು ಸದುಪಯೋಗ ಮಾಡಬೇಕು ಈ ಮೂಲಕ ಕೋರುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಯೋಜನೆ ಇದು ಐದು ಪಂಚ ಯೋಜನೆಗಳಲ್ಲಿ ಇದು ಕೂಡ ಒಂದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಇದು ಕೂಡ ಒಂದು. ಗೃಹಲಕ್ಷ್ಮಿ ಯೋಜನೆ ನಮ್ಮ ರಾಜ್ಯದ ಮಹಿಳೆಯರಿಗೆ ಬದುಕಿನ ನಿರ್ವಹಣೆಯನ್ನು ಇನ್ನಷ್ಟು ಸುಗಮಗೊಳಿಸಲು ಮತ್ತು ಆರ್ಥಿಕ ಭದ್ರತೆ ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ರಾಜ್ಯದ ಮಹಿಳೆಯ ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರವು ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ನೀಡುವ ಯೋಜನೆ ಇದಾಗಿರುತ್ತದೆ. ಈ ಯೋಜನೆಯನ್ನು ದಿನಾಂಕ 19/7/2023 ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಇವರು ಚಾಲನೆ ನೀಡುವುದರ ಮೂಲಕ ನೋಂದಣಿಯನ್ನು ಚಾಲನೆ ನೀಡುವುದರ ಮೂಲಕ ಪ್ರಾರಂಭಿಸಲಾಗಿ ಇದುವರೆಗೂ ನೋಂದಣಿಯಾದವರು 1,08,45,907 ಜನ ಯಜಮಾನಿಯರು ಈ ಯೋಜನೆಯಲ್ಲಿ ನೋಂದಣಿಯಾಗಿರ್ತಾರೆ. ಈ ಎಲ್ಲ ನೋಂದಣಿಯಾದ ಮಹಿಳೆಯರಿಗಾಗಿ ಸರ್ಕಾರ ಆಡಳಿತಾತ್ಮಕ ಮಂಜೂರಾತಿಯನ್ನು ಸಹ ನೀಡಿ ಆಗಸ್ಟ್ 2023 ಮಹಿಳೆಗಾಗಿ ಸಹಾಯಧನವನ್ನು DBT ಮುಖಾಂತರ ಪಾವತಿಸುವ ಸಲುವಾಗಿ ₹2,169,60,12,000 ಒಂದು ತಿಂಗಳ ಅನುದಾನವನ್ನು ಒಂದೇ ಬಾರಿಗೆ ಅದನ್ನ ಜಾರಿ ಅನುದಾನ ಬಿಡುಗಡೆಗೊಳಿಸಲಾಗಿರುತ್ತೆ. ಈ ಒಂದು ಕಾರ್ಯವನ್ನು ದಿನಾಂಕ 30/8/2023 ಮೈಸೂರಿನಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಇದರಲ್ಲಿ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಇಲಾಖಾ ಸಚಿವರು ಹಾಗೂ ಇತರ ಎಲ್ಲ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟರು. ಒಂದೇ ಒಂದು ಬಟನ್ ಒತ್ತುವುದರ ಮೂಲಕ ಎಲ್ಲ ಗೃಹಿಣಿ ನೋಂದಣಿತ ಮಹಿಳೆಯರಿಗೆ ಒಂದೇ ದಿನ ಅನುದಾನ ಹೋಗುವ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಾಗೂ ಈ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ನೋಂದಾಯಿತ ಜಿಲ್ಲೆಯಾಗಿದ್ದು ಪ್ರಥಮ ಸ್ಥಾನದಲ್ಲಿದೆ. ಅದರಲ್ಲೂ ಕೂಡ ನಮ್ಮ ಹೊಸದುರ್ಗ ತಾಲೂಕು ಅತಿ ಹೆಚ್ಚು ನೋಂದಣಿಯಾಗಿ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನ, ಕರ್ನಾಟಕದಲ್ಲೂ ಕೂಡ ಪ್ರಥಮ ಸ್ಥಾನದಲ್ಲಿದೆ. ಇದುವರೆಗೂ ನಮ್ಮ ತಾಲೂಕಿನಲ್ಲಿ 58,122 ಜನ ರೇಷನ್ದಾರರಿದ್ದು ಅವರುಗಳಲ್ಲಿ 54,007 ಜನ ಯಜಮಾನಿ ಮಹಿಳೆಯರ ಅರ್ಹರಾದ ಹೆಣ್ಮಕ್ಳಿದ್ದು ಅವರುಗಳಲ್ಲಿ ಇದುವರೆಗೂ 47,737 ಜನ ಇದುವರೆಗೂ ನೋಂದಣಿ ಮಾಡಿಸಿಕೊಂಡು ಸುಮಾರು 90% ನೋಂದಣಿ ಆಗಿರುತ್ತೆ. ಇನ್ನು 6,270 ಜನ ಮಾತ್ರ ಬಾಕಿ ಇರ್ತಾರೆ. ಇದುವರೆಗೂ ನಮ್ಮ ಜಿಲ್ಲೆಗಾಗಿ ಒಟ್ಟು 350,715 ಜನಕ್ಕಾಗಿ 70,14,30,000 ಒಂದು ಕಂತಿನ ಅನುದಾನ ಒಂದು ಖಜಾನೆಯಲ್ಲಿ ಈಗಾಗಲೇ ಅನುದಾನವಿದ್ದು ಅದನ್ನಾಗಲೇ ಈಗಾಗಲೇ ಕೆಲವರು ಬಿಲ್ಲುಗಳನ್ನು ತಯಾರಿಸಿ ಈಗಾಗಲೇ ನಿಮ್ಮ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 1,895 ಜನ ರೇಷನ್ ಕಾರ್ಡ್ದಾರರು ಹೊಂದಿದ್ದು ಅದರಲ್ಲಿ 1,448 ಜನ ಇದುವರೆಗೂ ನೋಂದಾಯಿತರಾಗಿದ್ದಾರೆ. ಇತರ ಕಾರಣಗಳಿಂದಾಗಿ ಇನ್ನು ಅಂದರೆ ಹೊಸದಾಗಿ ಕಾರ್ಡ್ದಾರರು ಇದರಲ್ಲಿ ಬಹಳ ಜನ ಇದ್ದಾರೆ. ಇನ್ನು 400 ಜನದಷ್ಟು ಆಗಬೇಕಾಗಿದೆ. ಹಾಗೂ ಇದುವರೆಗೂ ಯಾರು ನೋಂದಾಯಿತ ಆಗಿದ್ದೀರಾ ಅವ್ರಿಗೆ ಇನ್ನೂ ಅನುದಾನ ಯಾರಿಗೆ ಬಂದಿಲ್ಲ? ಯಾರು ಬಂದಿಲ್ಲ ಒಂದು ಸ್ವಲ್ಪ ಕೈ ಎತ್ತಿ ನೋಡೋಣ. ಈ ಕಾರ್ಯಕ್ರಮನ ಯಾಕಪ್ಪ ಆಯೋಜಿಸಿರೋದು ಅಂತ ಹೇಳ್ತೀನಿ ಕೇಳಿ. ಈ ಕಾರ್ಯಕ್ರಮದ ಇಷ್ಟೊಂದು ಜನ ನೋಂದಣಿ ಆಗೋದಕ್ಕೆ ಮಾನ್ಯ ಶಾಸಕರು ಮೊದಲಿಂದ ಎಲ್ಲ ಅಧಿಕಾರಿಗಳನ್ನು ಸೇರಿಸಿ ನನ್ನ ತಾಲೂಕಿನ ಎಲ್ಲ ಫಲಾನುಭವಿಗಳಿಗೂ ಈ ಕಾರ್ಯಕ್ರಮಗಳು ತಲುಪಬೇಕು, ಆದ್ರಿಂದ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕಾರ್ಯಕರ್ತರು ಎಲ್ಲ ಮನೆ ಮನೆ ಭೇಟಿ ಮಾಡಿ ಇಷ್ಟೊಂದು ನೋಂದಣಿ ಮಾಡಿದೀವಿ. ಅದು ಅಷ್ಟು ಸಾಲಿಲ್ಲ ಅಂತೇಳಿ ಅವ್ರು ಏನ್ ಮಾಡಿದ್ರು, ಎಲ್ಲರಿಗೂ ತಲುಪಿದೇ ಇಲ್ಲ, ಅವ್ರ ಹತ್ರನೇ ಹೋಗಿ ಕೇಳಬೇಕು ಅಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದಾರೆ. ಆದ್ರೆ ಸಾಕಷ್ಟು ಜನ ನಮ್ಮ ಮಹಿಳೆಯರೇ ಈ ದಿನ ಬಂದಿಲ್ಲ, ಅದು ನಮಗೆ ನಿರಾಶೆ ತಂದಿದೆ. ಹಾಗೂ ಈ ಯಾವುದೇ ನಿಮಗೆ ಆತಂಕ ಬೇಡ, ಯಾರಿಗೂ ಬಂದಿಲ್ಲ ಅನ್ನೋದು. ನಾವು ಇದನ್ನೆಲ್ಲ ನಿಮಗೆ ಕೊಡಿಸ್ಬೇಕು ಅಂತಲೇ ನಾವೆಲ್ಲ ಇದನ್ನ ಮಾಡ್ಕೊಂಡು ಬಂದಿದ್ದೀವಿ. ಹಾಗೂ ಸ್ಥಳೀಯವಾಗಿ ನಮ್ಮ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ
ಪಿಡಿಒರು ವಿಲೇಜ್ ಅಕೌಂಟೆಂಟ್ ಹಾಗೂ ನಮ್ಮ ಇಲಾಖಾ ಸಿಬ್ಬಂದಿಗಳು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೇನೇ ಯಾವುದೇ ತೊಂದರೆ ಆಗಿದ್ದಲ್ಲಿ ಅದನ್ನ ಮನಗಂಡು ಅದನ್ನೆಲ್ಲ ಪರಿಶೀಲಿಸಿ ಅವುಗಳನ್ನು ಸರಿಪಡಿಸಿಕೊಂಡು ನಿಮ್ಮ ಖಾತೆಗೆ ವರ್ಗಾವಣೆ ಮಾಡೋದಕ್ಕೆ ಅನುವು ಮಾಡಿಕೊಡ್ತೀವಿ. ಹಾಗೂ ಕೆಲವರಿಗೆ ಮೆಸೇಜ್ ಬಂದಿರೋದಿಲ್ಲ, ಹಣ ಬ್ಯಾಂಕಿಗೆ ಬಂದಿರುತ್ತದೆ. ಬ್ಯಾಂಕ್ ಅಲ್ಲಿ ಕೆಲವರದು ಆಧಾರ್ ಸೀಡಿಂಗ್ ಆಗಿಲ್ಲ, ಆ ಥರದ್ದೆಲ್ಲ ಪಟ್ಟಿ ನಮಗೆ ಬಂದಿದೆ. ಅದನ್ನ ನಮ್ಮ ಕಾರ್ಯಕರ್ತರ ಮೂಲಕ ಈ ತರ ಆಧಾರ್ ಸೀಡಿಂಗ್ ನಿಮ್ದು ಆಗಿಲ್ಲ, ಅದನ್ನ ಮಾಡಿಸ್ಕೊಳ್ಳಿ ಅಂತ ಕೂಡ ನಾವು ಈಗಾಗಲೇ ಪಟ್ಟಿನೆಲ್ಲರಿಗೂ ಕಳಿಸ್ಕೊಡ್ಲಾಗಿದೆ. ಆ ಯಾರು ವ್ಯಕ್ತಿಗಳು ಇದ್ದೀರಾ ಅವರೆಲ್ಲ ಅದನ್ನ ಸರಿಪಡಿಸ್ಕೊಂಡಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ. ಹಾಗೂ ಈ ದಿನ ನಮ್ದು ಈ ಮಾಹೆ ಏನಪ್ಪ ಅಂದ್ರೆ ಸೆಪ್ಟೆಂಬರ್ ಮಾಹೆ ಪೋಷಣ್ ಮಾಸಾಚರಣೆ ಅಂತ ನಾವು ವಿದ್ಯುಕ್ತವಾಗಿ ಎಲ್ಲ ಪ್ರತಿ ವರ್ಷ ಆಚರಣೆ ಮಾಡ್ಕೊಂತ ಬರ್ತಾ ಇದ್ದೀವಿ. ಅದೇ ರೀತಿ ನಮ್ದು ಇಲ್ಲಿ ನಮ್ಮ ಮಹಿಳೆಯರೆಲ್ಲ ಪೋಷಣ್ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಈ ದಿನ ಶ್ರೀಮಂತ ಕಾರ್ಯಕ್ರಮವನ್ನು ಕೂಡ ಮಾಡಲಿದ್ದಾರೆ. ಹಾಗೂ ಈ ಎಲ್ಲ ವಿಷಯಗಳನ್ನು ತಮಗೆ ಮಂಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು. ಶಾಸಕ ಬಿಜಿ ಗೋವಿಂದಪ್ಪನವರು ಗ್ಯಾರಂಟಿ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಸಾರ್ವಜನಿಕರಿಗೆ ಕರೆ ನೀಡಿದರು. ಇವತ್ತು ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಾದ್ಯಂತ ಸಂಚಾರ ಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ಮಾಡಿ ಮತಯಾಚನೆ ಮಾಡಬೇಕಾದಂತ ಸಂದರ್ಭದಲ್ಲಿ ಈ ರಾಜ್ಯದ ಸಂಪೂರ್ಣ ಉದ್ದಗಲಕ್ಕೂ ಕೂಡ ಸಂಚಾರ ಮಾಡಬೇಕಾದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ಅಂದಿನ ನಮ್ಮ ಶಾಸಕಾಂಗ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರು ರಾಜ್ಯವನ್ನು ಸಂಚಾರ ಮಾಡಿ ಪಕ್ಷಕ್ಕೆ ಬಹುಮತ ತಂದುಕೊಡ್ಬೇಕು ಅಂತೇಳಿ ಈ ರಾಜ್ಯದ ಜನರಿಗೆ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದು. 5 ಗ್ಯಾರಂಟಿ ಯೋಜನೆಗಳ ಘೋಷಣೆ ಮಾಡಲಿಕ್ಕೆ ಅವರ ಕಣ್ಣಿಗೆ ಕಂಡಂತ ಕಟು ಸತ್ಯ. ಈ ರಾಜ್ಯದ ಪ್ರಚಾರಕ್ಕೋದಂತ ಸಂದರ್ಭದಲ್ಲಿ ಬಡವರ ಕಣ್ಣೀರು ಒರೆಸಬೇಕು, ಬಡತನದ ಬೇಗೆಯಲ್ಲಿ ಇರ್ತಕ್ಕಂತ ಈ ಜನರಿಗೆ ನಾವು ನೆರವಾಗಬೇಕು, ದಿನನಿತ್ಯ ಬಳಕೆ ವಸ್ತುಗಳ ದುಬಾರಿ ಬಳಕೆ ಬೆಲೆ ಜಾಸ್ತಿ ಆಗಿರೋದ್ರಿಂದ ಅದರ ಹೊರೆಯನ್ನು ಇಳಿಸಬೇಕು, ಪ್ರತಿ ವಸ್ತುಗಳ ಮೇಲೆ ಆಗ್ತಕ್ಕಂತ ತೆರಿಗೆಯ ಭಾರವನ್ನು ಇಳಿಸಬೇಕು, ಈ ಎಲ್ಲ ಹೊರೆಗಳಿಂದ ಮುಕ್ತರನ್ನಾಗಿ ಮಾಡಿ ಈ ರಾಜ್ಯದ ಜನರಿಗೆ ಆರ್ಥಿಕ ಭದ್ರತೆ, ಸಾಮಾಜಿಕ ಭದ್ರತೆ, ಸಾಮಾಜಿಕವಾಗಿ ಬಡವ ಶ್ರೀಮಂತ ಅಂತಕ್ಕಂಥ ಭೇದ ಇಲ್ಲದೆ ಎಲ್ಲರೂ ಸರ್ವ ಸಮಾನರು, ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಕೊಡಬೇಕು, ಎಲ್ಲರೂ ಸಮಾನವಾಗಿ ಬದುಕಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಟುಕೊಂಡು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಆಡಳಿತಕ್ಕೆ ಬಂದ 100 ದಿವಸಗಳಲ್ಲಿ ಈ ಎಲ್ಲ ಘೋಷಣೆಗಳನ್ನು ಗ್ಯಾರಂಟಿ ಘೋಷಣೆಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ದಿಸೆಯಲ್ಲಿ ಇವತ್ತು ಯಶಸ್ಸನ್ನು ಕಂಡಿದ್ದಾರೆ.
ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ವೇತಾ ಆರ್ ರಂಗಸ್ವಾಮಿ ಅವರು ಶಾಸಕರಿಗೆ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ವೇತಾ ಆರ್ ರಂಗಸ್ವಾಮಿ, ಉಪಾಧ್ಯಕ್ಷ ಶಶಿಧರ್, ಸದಸ್ಯರಾದ ಅಂಜನ್ ಕುಮಾರ್, ನಾಗೇಂದ್ರ, ವಿಜಯಲಕ್ಷ್ಮಿ, ಪಾಂಡುರಂಗಪ್ಪ, ಮಹಾಲಕ್ಷ್ಮಿ, ನೇತ್ರಾವತಿ, ಮಂಜಮ್ಮ, ಸರೋಜಮ್ಮ, ಕಲ್ಪನಾ, ಪಿಡಿಒ ನಾಗರಾಜ್ ಮತ್ತು ಹಲವು ಇಲಾಖೆಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರಾದ ವಿಕ್ರಮ್, ರಂಗಸ್ವಾಮಿ, ದೇವಿಕರಿಯಪ್ಪ ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ದರು. ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ಏನು ಅಂದರೆ ನಮ್ಮ ಜನಪ್ರಿಯ ಶಾಸಕರಾದ ಗೋವಿಂದಪ್ಪ ಸರ್ ಅವರು ಕರ್ನಾಟಕ ಸರ್ಕಾರ ಜಾರಿ ತಂದಿರತಕ್ಕಂಥ ಪಂಚ ಯೋಜನೆಗಳು ಪಂಚ ಗ್ಯಾರಂಟಿಗಳು ಎಂದೇ ಜನಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಆ ಯೋಜನೆಗಳಾದ ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಹಾಗೂ ಯುವನಿಧಿ ಯೋಜನೆಗಳನ್ನು ವಿನೂತನವಾಗಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಚಾಲನೆ ನೀಡುವುದು ಮತ್ತು ಅದರ ಅನುಷ್ಠಾನ ಪ್ರಗತಿ ಯಾವ ರೀತಿ ಆಗಿದೆ ಅದರನ್ನು ತೊಡಕುಗಳನ್ನು ನಿವಾರಿಸಿ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಯೋಜನೆ ಫಲ ದೊರಕುವಂತಾಗಬೇಕು ಎಂದು ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಂಡಿದ್ದೇವೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.